ಡಾಕ್ಟರ್ ಸ್ವಾತಿ ಅಂತ ಜಯನಗರದಿಂದಾನೇ ಬಂದಿದ್ದೀನಿ ಕೃಷ್ಣ ದ್ವೈಪಾಯನವರ ಹುಟ್ಟು ಯಾವ ರೀತಿ ಆಯಿತು ನಮಗೆಲ್ಲ ಗೊತ್ತಿದೆ ಅದಕ್ಕೆ ಏನಾದರೂ ಕಾರಣ ಇದೆಯಾ ಕಾರಣವಿದ್ದರೆ ಆ ಕಾರಣ ಏನಿರಬಹುದು ಆ ರೀತಿ ಆಗೋದಕ್ಕೆ ಕಾರಣ ಇಲ್ಲದಿರ ಸಾಧ್ಯ ಇಲ್ಲ ಹಾಗಾಗಿ ಏನು ಕಾರಣ ಒಂದು ವಿಚಿತ್ರವಾದ ಹುಟ್ಟು ಯಾಕಾಯಿತು ಅಂತ ಅನ್ನೋದು ನನಗೆ ಕಾಣಿಸಿಲ್ಲ ಇವಾಗ ಈ ತರದ್ದೆಲ್ಲ ಆಗುವಾಗ ಸಾಧಾರಣವಾಗಿ ಗಮನಿಸಿದಂತೆ ಒಂದು ಶಾಪ ಒಂದು ವರ ಇಂಥದ್ದೇನೋ ಒಂದು ಕಾಣಿಸುತ್ತೆ ಆದರೆ ಮಹಾಭಾರತದಲ್ಲಿ ಹೆಚ್ಚಿಲ್ಲ ಯಾಕೆಂದರೆ ವ್ಯಾಸರು ತಮ್ಮ ಬಗ್ಗೆ ಕಡಿಮೆ ಹೇಳ್ಕೊಳ್ತಾರೆ ಈ ಹುಟ್ಟಿನ ಘಟನೆಯನ್ನು ಅವರು ಯಾಕೆ ಹೇಳ್ಕೊಂಡ್ರು ಅಂತ ಅಂದರೆ ಆ ನಿಯೋಗದ ಸಂದರ್ಭದಲ್ಲಿ ಅವರ ಸಂಬಂಧ ಎಸ್ಟಾಬ್ಲಿಷ್ ಆಗಬೇಕು ಅವ್ರ ಸಂಬಂಧ ಎಸ್ಟಾಬ್ಲಿಷ್ ಆಗಬೇಕು ಅವನ ಅಣ್ಣ ಅಂತ ಆಗಬೇಕು ಅಷ್ಟಕ್ಕೆ ಬೇಕಾಗುವಷ್ಟೇ ಅವರು ಹೇಳ್ಕೊಳ್ತಾರೆ ಉಳಿದಂತೆಯೂ ಬೇರೆ ಪುರಾಣಗಳಲ್ಲೂ ಕೂಡ ಇದಕ್ಕೇನಾದರೂ ವಿಶೇಷ ಕಾರಣ ಇದೆಯಾ ಅನ್ನೋದು ಕಂಡು ಬಂದಿಲ್ಲ ಕಂಡು ಬಂದರೆ ಮುಂದಿನ ಯಾವುದರಲ್ಲಾದರೂ ಹೇಳ್ತೀನಿ ತುಂಬ ಒಳ್ಳೆಯ ಅಬ್ಸರ್ವೇಷನ್ ಮಾತ್ರ ಹಾಗೆ ವ್ಯಾಸರು ನಾಲ್ಕು ಯುಗಗಳಿಗೆ ಒಬ್ಬರು ವ್ಯಾಸರು ಅಂತ ಹೇಳಿದ್ದಾರೆ ಯಾಕೆ ನಾಲ್ಕು ಯುಗ ವ್ಯಾಸರು ಯಾಕೆ ಚಿರಂಜೀವಿ ಆಗಲಿಲ್ಲ ಮತ್ತು ವ್ಯಾಸರು ಚಿರಂಜೀವಿ ಆಗಲಿಲ್ಲ ನಮಗೆ ತಿಳಿದ ಮಟ್ಟಿಗೆ ವ್ಯಾಸರು ಇಸ್ ಅನ್ ಎಡಿಟರ್ ಲೈಕ್ ವೇದಗಳನ್ನು ವರ್ಗೀಕರಿಸಿ ಬರೆದಿರೋರು ಮತ್ತು ಇದಕ್ಕೆ ಬರೆದಿರೋರು ಅಂದರೆ ಮಹಾಭಾರತನ ಬರೆದಿರೋರು ಸೊ ಪ್ರಪಂಚಕ್ಕೋಸ್ಕರ ಕೊಡಲಿಕ್ಕಾಗಿ ಏನೋ ಮಾಡಬೇಕಾಗಿತ್ತು ಮತ್ತು ಗೀತೆ ಅದರನ್ನು ಮಹಾಭಾರತದಲ್ಲೇ ಸೇರಿಸಿ ಈ ಕಲಿಯುಗಕ್ಕಾಗಿ ಕೊಡಬೇಕಾಗಿದ್ದದನ್ನು ಆವಾಗ ಬರೆದು ಇಟ್ಟರು ಯಾಕೆ ಅಂತ ನಾವು ಒಂಚೂರು ಯೋಚನೆ ಮಾಡಿದರೆ ಕಲಿಯುಗಕ್ಕೆ ಬೇಕಾಗಿತ್ತು ಅದಕ್ಕೆ ಅಂತ ಅಂದ್ಕೋಬಹುದು ಸೊ ಹೀ ಈಸ್ ಹ್ಯಾವಿಂಗ್ ಸಮ್ ಪರ್ಪಸ್ ಫಾರ್ ವಾಟ್ ಎವರ್ ಹೀ ಈಸ್ ರೈಟಿಂಗ್ ಸೊ ಈ ಥರ ಇರುವಂಥ ವ್ಯಾಸರು ನಾವು ಅಟ್ಲೀಸ್ಟ್ ಈಗ ಬುಕ್ಸು ಮಾರಾಟ ಆದರೆ ನಮಗೆ ಎಷ್ಟು ಕಾಪಿರೈಟ್ಸ್ ಬರುತ್ತೆ ಅಂತಾದರೂ ಯೋಚನೆ ಮಾಡ್ತೇವೆ ಪಾಪ ವ್ಯಾಸರು ಇಷ್ಟನ್ನೆಲ್ಲ ಬರೆದು ಅವ್ರಿಗೇನು ಸಿಕ್ತು ಸೊ ಯಾವುದೋ ಒಂದು ಕಾರಣ ಇದೆ ಅವ್ರು ಬರೀಲಿಕ್ಕೆ ಸೊ ಅವ್ರು ಈ ಥರ ಬರೆಯುವಾಗ ನಾಲ್ಕು ಯುಗಗಳಿಗೆ ಒಬ್ಬ ವ್ಯಾಸ ಯಾಕೆ ಅವ್ರು ಯಾಕೆ ಚಿರಂಜೀವಿ ಆಗಲಿಲ್ಲ ಇದೊಂದು ಪ್ರಶ್ನೆ ಮುಂದಕ್ಕೆ ಅಶ್ವತ್ಥಾಮ ಚಿರಂಜೀವಿ ಆಗೋಕ್ಕೆ ಏನು ಕಾರಣ ಹ್ಯಾವಿಂಗ್ ಬ್ಯಾಡ್ ಕ್ವಾಲಿಟೀಸ್ ಅಂತ ಅಟ್ಟಹಾಸ ಮೊದಲನೇದು ವ್ಯಾಸರು ಚಿರಂಜೀವಿನೇ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವನ ಏಳು ಜನ ಮಾರ್ಕಂಡೇಯರು ಸೇರಿಸಿ ಅವರು ಚಿರಂಜೀವಿಗಳೇ ವ್ಯಾಸ ಅನ್ನೋದು ವಾಸ್ತವವಾಗಿ ಒಂದು ಪದವಿ ಅನ್ನುವ ಮಾತನ್ನು ನಾವು ಕೇಳ್ತೀವಿ ಒಂದು ಹೊಣೆ ಅದು ವ್ಯಾಸ ಅನ್ನೋದು ಒಂದು ಹೊಣೆ ಮನ್ವಂತರಕ್ಕೆ ಬದಲಾಗತ್ತೆ ಇದು ಅಂತ ಪ್ರತಿ ಮನ್ವಂತರದಲ್ಲಿ ಒಬ್ಬ ವ್ಯಾಸ ಅಂತ ಅಂದರೆ ಯಾರೋ ಒಬ್ಬ ವ್ಯಕ್ತಿ ವ್ಯಾಸ ಅನ್ನುವ ಪದವಿಗೆ ಇರ್ತಾನೆ ಅಂತ ಕುಲಪತಿ ಡೀನು ಪ್ರೊಫೆಸರು ಅಂತ ಇದ್ದ ಹಾಗೆ ಹೀಗೊಂದು ಹುದ್ದೆ ಇದು ಹುದ್ದೆಗೊಬ್ಬ ವ್ಯಕ್ತಿ ಬರ್ತಾನೆ ಅನ್ನೋ ತರಹದ ಮಾತುಗಳೇ ಕೇಳಿಸುತ್ತೆ ಹಾಗಾಗಿ ವ್ಯಾಸರು ಬದುಕಿದ್ದರೂ ಮುಂದೆ ಬರೋದು ಮತ್ತೊಬ್ಬನೇ ಅಂತ ಅದು ಇಂದ್ರ ಬದಲಾಗ್ತಾನೆ ಓ ಇಂದ್ರ ಒಬ್ಬನೇ ಅಲ್ಲ ಇಂದ್ರ ಬದಲಾಗ್ತಾನೆ ಬ್ರಹ್ಮ ಕೂಡ ಬದಲಾಗ್ತಾನೆ ಎನ್ನುವ ಕೆಲವು ಕಡೆಯ ಮಾತುಗಳು ಬರುತ್ತೆ ಹಾಗಾಗಿ ಇಲ್ಲಿ ಇರುವ ಹಲವು ಹುದ್ದೆಗಳು ನಾವೇನು ಮಾಡಿದ್ದೀವಿ ಅಂದರೆ ಹುದ್ದೆ ವ್ಯಕ್ತಿ ಒಂದೇ ಬಳಸ್ತಾ ಹೋಗ್ತಾ 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 ಅದು ಒಂದೇ ಥರ ಆಗಿಬಿಟ್ಟಿದೆ ಉದಾಹರಣೆ ಇವಾಗ ಪ್ರಧಾನಿ ಮೋದಿ ಪ್ರಧಾನಿ ಮೋದಿ ಪ್ರಧಾನಿ ಮೋದಿ ಅಂತ ಹೇಳ್ತಾ ಹೇಳ್ತಾ ಈ ಪ್ರಧಾನಿ ಮೋದಿ ಅನ್ನೋದು ಸಮಾನಾರ್ಥಕ ಶಬ್ದ ಆಗಿಬಿಟ್ಟಿರುತ್ತೆ ಅಂತ ಅವರು ಐದೋ ಹತ್ತೋ ವರ್ಷ ಇರ್ತಾರೆ ನಿವೃತ್ತರಾಗ್ತಾರೆ ಮುಂದಿನವರನ್ನು ಹಂಗೆ ಹೇಳ್ತಾ ಇದ್ದೀವಿ ಯಾರಾದರೂ ಒಬ್ಬರು ನಮ್ಮ ಲೈಫ್ ಇದ್ದಷ್ಟು ಕಾಲ ಪ್ರಧಾನ ಸ್ಥಾನದಲ್ಲಿದ್ದರೆ ನಮಗೆ ಪ್ರಧಾನಿ ಅಂದ್ರೆ ಒಬ್ಬರೇ ಅಂತ ಅನ್ಸತ್ತಲ್ಲ ಹಾಗೆ ಇಂದ್ರ ಅಥವಾ ವ್ಯಾಸ ಇವುಗಳೆಲ್ಲ ವ್ಯಕ್ತಿಗಳು ಅಂತ ಅನಿಸಿದ್ದಾರೆ ಅಂತ ಆದರೆ ಅವು ಪದವಿಗಳು ಮನ್ವಂತರಕ್ಕೊಮ್ಮೆ ಬದಲಾಗುತ್ತೆ ನಾಲ್ಕು ಯುಗಗಳ ಚಕ್ರ ಮುಗಿದಾಗ ಮತ್ತೊಬ್ಬ ಬರ್ತಾನೆ ಮತ್ತೊಬ್ಬ ಆ ಕೆಲಸವನ್ನು ಮಾಡ್ತಾನೆ ಮತ್ತೆ ಅವನು ಚರಿತ್ರೆ ಬರೀತಾನೆ ಅಂತ ಚರಿತ್ರೆ ಬರೆಯುವಾಗಲೂ ಎಷ್ಟೆಲ್ಲ ಮಾತುಗಳಿವೆ ಅಂದರೆ ಪ್ರತಿ ಯುಗದಲ್ಲೂ ರಾಮಾಯಣ ನಡೆಯುತ್ತೆ ಪ್ರತಿ ಯುಗದಲ್ಲೂ ಮಹಾಭಾರತ ನಡೆಯುತ್ತೆ ವ್ಯತ್ಯಾಸ ಇರ್ಬೋದು ಈ ಕಥೆಗಳಿಗೆ ಅಂತ ಬರುತ್ತೆ ಯಾಕೆಂದರೆ ಪುರಾಣಗಳಲ್ಲಿ ಬೇರೆ ಬೇರೆ ತರಹದ ವರ್ಷನ್ ಕಾಣಿಸುತ್ತೆ ಕಥೆಗಳಿದ್ದು ಆಗ ನೋಡಿದಾಗ ಇದು ಯಾವ ಮನ್ವಂತರದ ರಾಮಾಯಣ ಇದು ಯಾವ ಮನ್ವಂತರದ ಮಹಾಭಾರತ ಅನ್ನುವ ಮಾತೆಲ್ಲ ಆಡ್ತಾರೆ ಇದು ವೈವಸ್ವತ ಮನ್ವಂತರದ ರಾಮಾಯಣ ಹೀಗಾಯಿತು ಅಂತ ಒಂದು ಸಣ್ಣ ಸಣ್ಣ ವ್ಯತ್ಯಾಸ ಇದೆ ಅನ್ನೋದು ಬರುತ್ತೆ ಅಂದರೆ ಕಾಲ ಬದಲಾದಂತೆ ಘಟನೆಗಳು ಬದಲಾಗೋದಿಲ್ಲ ಅಂತ ಘಟನೆಗಳು ಬದಲಾಗೋದಿಲ್ಲ ಸನ್ನಿವೇಶ ಬದಲಾಗೋದಿಲ್ಲ ಅಂತ ಭಾಳ ಮುಖ್ಯವಾಗಿ ಮಹಾಭಾರತ ಯಾಕೆ ಇವತ್ತು ಪ್ರಸ್ತುತ ಯಾಕೆ ನಮಗಿಷ್ಟು ಇದಾಗತ್ತೆ ಅನ್ನೋದಕ್ಕೆ
ಅವತ್ತು ನಡೆದ ಮಹಾಭಾರತದ ಎಲ್ಲ ಘಟನೆಗಳು ಇವತ್ತು ರಾಜಕಾರಣದಲ್ಲಿ ನಡೆಯುತ್ತಲ್ಲ ಅಥವಾ ಕುಟುಂಬದಲ್ಲಿ ನಡೆಯುತ್ತಲ್ಲ ನಮ್ಮ ಸುತ್ತಮುತ್ತ ನಡೆಯುತ್ತಲ್ಲ ಅಂತಂದ್ರೆ ವ್ಯಕ್ತಿ ಬದಲಾಗ್ತಾನೆ ಒಂದಿಷ್ಟು ಅದರ ಸ್ವರೂಪ ಬದಲಾಗಬಹುದಾದರೂ ಮೂಲಭೂತವಾದ ಸನ್ನಿವೇಶಗಳು ಮೂಲಭೂತವಾದ ಯೋಚನೆಗಳು ಏನು ವ್ಯಕ್ತಿಗಳದ್ದು ಬದಲಾಗೋದಿಲ್ಲ ಅಂತ ಹಾಗಾಗಿ ಮರುಕಳಿಸೋದು ಅನ್ನೋದು ಕಾಲದ ಸಹಜ ಗುಣ ಅಂತ ಹಾಗಾಗಿ ಮುಂದಿನ ಮಹಾಭಾರತ ಅಂತ ಆಗುವಾಗ ಅಲ್ಲಿ ಯುಧಿಷ್ಠಿರ ಅಂತ ಒಬ್ಬನೇ ಹೆಸರನವನೇ ಇರದೆ ಹೋಗಬಹುದು ಅಥವಾ ಅವನು ಪಾಂಡುವಿನ ಮಗನೇ ಆಗದೆ ಇರಬಹುದು ಆದರೆ ಅಂತಹ ಘಟನೆಯ ಒಂದು ಚರಿತ್ರೆ ನಡೆಯುತ್ತೆ ಅಂತ ಹಾಗಾಗಿ ಅದನ್ನ ಯಾರೋ ಒಬ್ಬ ದಾಖಲಿಸ್ತಾ ಹೋಗ್ತಾನೆ ಮಾಡ್ತಾ ಹೋಗ್ತಾನೆ ಅನ್ನೋದು ಇರುವಂತದ್ದು ವ್ಯಾಸರ ಆ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡಿದ್ರು ಅಂತ ವ್ಯಾಸರ ಕೊಡುಗೆ ಅನ್ನೋದು ಬಹಳ ದೊಡ್ಡದು ಒಂದು ವೇದವನ್ನು ವಿಭಾಗಿಸಿದ್ದು ಅಂತ ಅನ್ನೋದು ಕಲಿಕೆಯ ಸೌಕರ್ಯ ಅಂತ ಅದರ ಮೇಲೂ ಪ್ರಶ್ನೆ ಇದೆ ಅದರ ಮೇಲೂ ಪ್ರಶ್ನೆ ಇದೆ ನಾಲ್ಕು ವೇದಗಳು ಅನ್ನೋದು ವ್ಯಾಸರಿಗಿಂತ ಮೊದಲಿತ್ತ ಇಲ್ವಾ ಹಾಗಿದ್ರೆ ಯಾಕೆಂದರೆ ವ್ಯಾಸರು ಕೃತಯುಗದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ತ್ರೇತಾಯುಗದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅವರು ಕಾಣಿಸ್ಕೊಳ್ಳೋದು ದ್ವಾಪರದಲ್ಲಿ ದ್ವಾಪರದ ಆರಂಭದಲ್ಲಿಲ್ಲ ಮಧ್ಯಭಾಗದಲ್ಲಿಲ್ಲ ವ್ಯಾಸರು ಬರೋದು ದ್ವಾಪರದ ಕೊನೆಯ ಹಂತದಲ್ಲಿ ಅಂತ ಇನ್ನೇನು ಕಲಿಯುಗ ಆರಂಭ ಆಗಬೇಕು ಅಂತಂದರೆ ನೂರಾರು ವರ್ಷ ಇದೆ ಕಲಿಯುಗ ಆರಂಭ ಆಗೋದಕ್ಕಿಂತ ನೂರಾರು ವರ್ಷ ಮೊದಲು ಅಂತಂದರು ದ್ವಾಪರದ ಕೊನೆಯಲ್ಲಿ ಕಾಣಿಸ್ಕೊಂಡು ವಿಭಾಗ ಮಾಡಿದ್ರು ಅಂದರೆ ಅದು ಆರಂಭದಿಂದ ಆಗಿರಲಿಲ್ಲ ಅಂತಾಯಿತು ಅದು ನೀವು ಹೇಳದ ಹಾಗೆ ಕಲಿಯುಗದ ವ್ಯಕ್ತಿಗಳ ಸಾಮರ್ಥ್ಯ ಕಡಿಮೆ ಆಗಿರೋದರಿಂದ ಅವರಿಗೆ ಬೇಕಾಗುವಂತೆ ಮಾಡಿದ್ರು ಅಂತ ಇದನ್ನು ಆಗಾಗ ಮಾಡಿಕೊಂಡು ಬರ್ತಾರೆ ಈ ದಾರ್ಶನಿಕರು ಅಂತ ನಾವು ಯಾರನ್ನು ಕರಿತೀವಿ ಅವರು ಒಂದು ಕಾಲಘಟ್ಟ ಬಂದಾಗ ಅದರಲ್ಲಿ ಒಂದಿಷ್ಟು ಬಂದಳಿಕೆಗಳು ಸೇರಿರ್ತವೆ ಒಂದು ಮರದಲ್ಲಿ ನಿಮಗೆ ಗೊತ್ತಿರ್ಬೋದು ಬಂದಳಿಕೆ ಅಂತ ಹೊಸಬರಿಗೆ ಗೊತ್ತಿದೆಯೋ ಇಲ್ಲೋ ಯುವಕರಿಗೆ ಗೊತ್ತಿಲ್ಲ ಮರಕ್ಕೊಂದು ಬಂದಳಿಕೆ ಅಂತ ಬರುತ್ತೆ ಒಂದು ಬಳ್ಳಿ ಥರ ಅದು ಸುತ್ತಕೊಳ್ಳುತ್ತೆ ಅದು ಕೊನೆಗೆ ಅದು ಏನು ಮಾಡುತ್ತೆ ಅಂತ ಅಂದರೆ ಮರವನ್ನು ಆಶ್ರಯಿಸಿ ಇರುತ್ತೆ ಅದು ಆದರೆ ಒಂದು ದಿವಸ ಮರ ಸತ್ತೋಗುತ್ತೆ ಯಾಕೆಂದರೆ ಮರದ ಎಲ್ಲ ಸತ್ವವನ್ನು ಅದು ಹೀರ್ಕೊಂಡು ಇರ್ಕೊಂಡು ಬಂದಳಿಕೆ ಅಂತ ಏನಾಗುತ್ತೆ ಇದು ಸೃಷ್ಟಿ ಸಹಜ ಅಂತ ಒಂದು ಮರಕ್ಕೆ ಬಂದಳಿಕೆ ಬರೋದು ಹೇಗೆ ಸೃಷ್ಟಿ ಸಹಜವೋ ಹಾಗೆ ಹರಿದು ಬರುವ ಜ್ಞಾನ ಅನ್ನೋದು ಕೈವಾಡದಿಂದಾಗಿ ಏನೇನೋ ಆಗೋದು ಅನ್ನೋದು ಸೃಷ್ಟಿ ಸಹಜವಾದದ್ದು ಅಂತ ಅಂದರೆ ಶುದ್ಧವಾದ ಕನ್ನಡಿಯ ಮೇಲೆ ಕೈ ಇಟ್ಟರೆ ತೊಳೆದುಕೊಂಡು ಬಂದಿರೋ ಶುದ್ಧವಾದ ಕೈ ಇಟ್ಟರೂ ಅದ್ರ ಮೇಲೆ ಗುರುತು ಬೀಳುತ್ತೆ ಅಂತ ಹಾಗಾಗಿ ಮನುಷ್ಯ ಏನನ್ನೆಲ್ಲ ಮುಟ್ತಾನೋ ಅಲ್ಲಿ ಅವನದೊಂದು ಗುರುತು ಬೀಳ್ತಾ ಹೋಗುತ್ತೆ ಒಂದು ಜ್ಞಾನ ಸಾವಿರ ವರ್ಷ ಹಾದು ಬರುವಾಗ ಕೋಟಿ ಜನ ಅದನ್ನು ಮುಟ್ಟಿರ್ತಾರೆ ಅಂತ ನಮ್ಮಂಥವ್ರು ಅಂತ ನಾನೇನೋ ಒಂದು ಹೇಳಿರ್ತೀನಿ ಅವರೇನೋ ಒಂದು ಹೇಳಿರ್ತಾರೆ ನೀವೇನೋ ಒಂದು ಹೇಳಿರ್ತೀರಿ ನಾವೆಲ್ಲ ಹೇಳುವಾಗ ನಾವು ಹೇಳ್ಬೋದು ಇವರು ವ್ಯಾಸರ ಥರನೇ ಹೇಳಿದ್ರು ಅಂತ ಆದರೆ ನಂದೇನೋ ಒಂದು ಸೇರ್ಕೊಂಡಿದೆ ನನ್ನ ಅನುಭವ ನನ್ನ ಅಧ್ಯಯನ ನನ್ನ ಇತಿಮಿತಿ ನನ್ನ ಅಧಿಕ ಪ್ರಸಂಗಿತನ ಎಲ್ಲ ಅದರಲ್ಲಿ ಸೇರ್ಕೊಂಡಿರುತ್ತಲ್ಲ ನನ್ನಿಂದ ನಿಮಗೆ ಪಾಸಾದಾಗ ಅಥವಾ ಇನ್ನೊಬ್ಬರಿಗೆ ಪಾಸಾದಾಗ ಅದು ಶುದ್ಧವಾಗಿ ಪಾಸಾಗಿರಲ್ಬೇಕು ಅಂತಿಲ್ಲ ನಂದು ಸೇರಿ ಪಾಸಾಗಿರುತ್ತೆ ಹೀಗೆ ಸಾವಿರ ವರ್ಷಗಳಲ್ಲಿ ಜ್ಞಾನಗಳು ದಾರಿ ತಪ್ಪದಾಗ ಜ್ಞಾನ ಇವುಗಳು ಶಾಖೆಗಳು ದಾರಿ ತಪ್ಪದಾಗ ದಾರ್ಶನಿಕರು ಬಂದು ತಿದ್ದುತ್ತಾರೆ ಅದನ್ನು ಅಂತ ಅದು ಶಂಕರರು ಬಂದು ಅದನ್ನೇ ಮಾಡಿದ್ದು ಅಂತ ಇದು ಹೀಗಲ್ಲ ನೀವು ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳ್ತಾರೆ ಅಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ತತ್ವಶಾಸ್ತ್ರವನ್ನು ಹೇಳ್ದ ಅಧ್ಯಾತ್ಮವನ್ನು ಹೇಳ್ದ ಅಂತ ಯಾವತ್ತು ಹೇಳ್ದ ಕೃಷ್ಣ ಅಂದರೆ ಇವತ್ತಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶತಮಾನದಲ್ಲಲ್ಲ ಕೃಷ್ಣ ಗೀತೆಯನ್ನು ಇಟ್ಟುಕೊಂಡು ಮಾತಾಡ್ತಿದ್ದಿದ್ದು ಯಾವಾಗ ಅಂದರೆ ದ್ವಾಪರಯುಗದಲ್ಲಿ ಹೇಳಿದ ಅರ್ಜುನ ಯಾವುದೇ ಪೆದ್ದ ಮುಂಡೆ ಅಲ್ಲ ಆ ಕಾಲದ ಬಹುದೊಡ್ಡ ವಿದ್ವಾಂಸ ಅರ್ಜುನ ಬಹುದೊಡ್ಡ ವಿದ್ವಾಂಸ ಅವನ ಬಗ್ಗೆ ಆ ಮಾತುಗಳು ಮಹಾಭಾರತದಲ್ಲಿ ಅಲ್ಲಲ್ಲಿ ಬರುತ್ತೆ ಅವನನ್ನು ನಾವು ಹಾಗೂ ನೋಡಿಲ್ಲ ಅನ್ನೋದು ಬಿಟ್ಟರೆ ಅತಿದೊಡ್ಡ ವಿದ್ವಾಂಸನಾದ ಅರ್ಜುನನಿಗೆ ನಿನ್ನ ತಿಳುವಳಿಕೆ ತಪ್ಪು ಅಂತ ಹೇಳ್ತಾ ಇದ್ದಾನೆ ಅರ್ಜುನ ಅಂತ ಅಂದರೆ ಅಂದರೆ ಅರ್ಜುನನ ಕಾಲ ಇರುವಾಗಳು ಜ್ಞಾನ ಶಾಖೆಗಳು ದಾರಿ ತಪ್ಪಿದವು ಅಂತ ದಾರ್ಶನಿಕರು ಈ ಕೆಲಸ ಮಾಡ್ತಾರಲ್ಲ ಈ ಕೆಲಸವನ್ನು ವ್ಯಾಸರು ಮಾಡಿದ್ದು ಅಂತ ಅವರ ಬ್ರಹ್ಮಸೂತ್ರ ಅದೆಲ್ಲ ಕೊಟ್ಟಿದ್ದವರು ಏನು ಅಂತ ಅಂದರೆ ಇದನ್ನು ಹೀಗೆ ಅರ್ಥ ಮಾಡ್ಕೋಬೇಕು ಇದರ ಸಾರ ಇದು ಇದು ಹೀಗೆ ಹೋಗಬೇಕು ಅನ್ನುವ ಒಂದು ಪರಿವರ್ತನೆಯನ್ನು ವ್ಯಾಸರು ಕೊಟ್ಟರು ಅಂತ ಹಾಗಿದ್ರೆ ಈ ನಿಟ್ಟಿನಲ್ಲಿ ನೋಡೋದಿದ್ರೆ ನಾವೆಲ್ಲ ಇವಾಗ ನೀವು ಹೇಳ್ದಂಗೆ ಕೇಳಿದ ಮೇಲೆ ಅಂದರೆ ಮೂಲ ಮಹಾಭಾರತದಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ ಕೃಷ್ಣ ಸಹಿತ ಯುದ್ಧ ಬೇಡ ಅಂತ ನಿಲ್ಸೋದಕ್ಕೆ ನೋಡ್ತಾನೆ ಮತ್ತು ಕುಂತಿ ಸಹಿತ ಅವ್ರಿಗೆ ಗೊತ್ತಿತ್ತು ಪಂಚಪಾಂಡವರು ಎಷ್ಟೇ ನನ್ನ ಗೊತ್ತಿದ್ರೂ ಕರ್ಣನ ಹತ್ರ ಹೋಗಿ ಬೇಡ್ತಾಳೆ ಅಂದರೆ ಕೇಳ್ತಾಳೆ ಹೇಳ್ತಾಳೆ
ಸೋ ಹೀಗೆಲ್ಲ ಇದ್ದು ಮತ್ತೆ ವಿದುರ ಯಾವಾಗಲೂ ಪಾಪ ಸ್ಟಾಪ್ ಮಾಡೋದಕ್ಕೆ ನೋಡಿದ್ದು ಯುದ್ಧನ ಸೋ ಇವರೆಲ್ಲ ಕೃಷ್ಣ ಸಹಿತ ಯುದ್ಧ ಸ್ಟಾಪ್ ಮಾಡೋದಕ್ಕೆ ಹೋಗಬೇಕಾಯಿತು ಅಂದರೆ ನಡೆದಿದ್ದು ಏನು ನಡೀತೋ ಈ ನಾವು ಅದನ್ನೆಲ್ಲ ಕೇಳಿದ್ವಿ ನಿಮ್ಮ ಮುಖೇನ ಮತ್ತು ಮೂಲ ಮಹಾಭಾರತದಲ್ಲಿ ಏನು ಬರೆದಿದೆ ಅಂತ ಪ್ರಸ್ತಾವನೆ ಆಗಿದೆ ಅಂತ ದುರ್ಯೋಧನನ್ನು ಆ ರಾಕ್ಷಸ ಕುಲದವರು ಕರ್ಕೊಂಡು ಹೋಗಿ ನೀನು ಯಾಕೆ ಯುದ್ಧ ಮಾಡಿದಿರ ಆಮರಣಾಂತರ ಉಪವಾಸ ಮಾಡೋದಕ್ಕೆ ಅಂತ ಕುಂತಿದೀಯಾ ನಿನಗೋಸ್ಕರ ನಾವು ನಿನ್ನನ್ನು ಉಳಿಸ್ಕೊಂಡಿದ್ದೀವಿ ಈಶ್ವರನ್ನ ಕೇಳಿ ಬದುಕಿಸ್ಕೊಂಡು ಆಲ್ ದೀಸ್ ಥಿಂಗ್ಸ್ ಸೊ ಹೀಗಿರುವಾಗ ರಾಕ್ಷಸರದೂ ಏನೋ ಹುನ್ನಾರ ನಡೆದಿದೆ ಯುದ್ಧ ನಡೀಬೇಕು ಅಂತ ದೇವತೆಗಳ ಕಡೆಯಿಂದ ಇವರೆಲ್ಲ ಹುಟ್ಟು ಬಂದಿದ್ದಾರೆ ಅಂತ ಹೇಳಿ ಕೃಷ್ಣ ಅದಕ್ಕೆ ಮುನ್ನುಡಿ ಮುಂದಾಳತ್ವ ತಗೊಂಡು ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಅರ್ಥ ಆಗ್ತದೆ ಸೊ ಯುದ್ಧ ಯಾರಿಗೂ ಬೇಡ ಅಂದರೆ ಹಿಂಸೆ ಅನ್ನೋದು ಬೇಡ ಅದು ಧರ್ಮ ಅಲ್ಲ ಅನ್ನೋ ಹಾಗೆ ಆದರೆ ಅದು ಮುಂದಕ್ಕೆ ಧರ್ಮ ಅದು ಗೊತ್ತಾಗುತ್ತೆ ನಮಗೆ ಬೇರೆ ವಿಚಾರ ಆದರೆ ಈಗ ಯುದ್ಧ ನಡೀತು ಆ ಯುದ್ಧ ಪ್ಲ್ಯಾನ್ ಎ ಯುದ್ಧ ನಡೀದೇ ಇದ್ದರೆ ಪ್ಲ್ಯಾನ್ ಬಿ ಏನಾಗಿರಬಹುದಿತ್ತು ಪ್ಲ್ಯಾನ್ ಬಿ ಏನಾಗಬೇಕಾಗಿತ್ತು ಅಂತ ಅಂದರೆ ಯುದ್ಧ ಯಾವಾಗ ನಡೀತಾ ಇರಲಿಲ್ಲ ಅಂದರೆ ಅರ್ಧ ರಾಜ್ಯ ದುರ್ಯೋಧನ ಕೊಟ್ಟಾಗ ನಡೀತಾ ಇರಲಿಲ್ಲ ಆವಾಗ ಇಂದ್ರಪ್ರಸ್ಥ ಯುಧಿಷ್ಠಿರನಿಗೆ ಸಿಕ್ಕಿರ್ತಾ ಇತ್ತು ಅಂದರೆ ಇಂದ್ರಪ್ರಸ್ಥ ಯುಧಿಷ್ಠಿರನಿಗೆ ಸಿಗ್ತಾ ಇತ್ತು ಹಸ್ತಿನಪುರದಲ್ಲಿ ದುರ್ಯೋಧನನ ಆಳ್ವಿಕೆ ಮುಂದುವರಿತಾ ಇತ್ತು ಇದು ಸ್ವಲ್ಪ ಕಾಲ ನಡೀತಾ ಇತ್ತು ಸ್ವಲ್ಪ ಕಾಲ ನಡೀತಾ ಇತ್ತು ಸ್ವಲ್ಪ ಕಾಲ ಆದಮೇಲೆ ಇವರು ಸುಮ್ಮನೆ ಇರ್ತಾ ಇರಲಿಲ್ಲ ಯಾರು ಪಾಂಡವರು ಏನು ಮಾಡ್ತಾಯಿದ್ರು ಅಂತ ಅಂದರೆ ಅಲ್ಲ ಈಗ ಪಾಂಡವರು ಇಂದ್ರಪ್ರಸ್ಥ ಸಿಕ್ಕ ಮೇಲೆ ರಾಜ್ಯವನ್ನು ಅಭಿವೃದ್ಧಿಪಡಿಸ್ತಾ ಇದ್ದರು ಅವರು ರಾಜ್ಯ ಅಭಿವೃದ್ಧಿಪಡಿಸೋದು ಅಂದರೆ ಏನು ಅಂದರೆ ರಾಜ್ಯವನ್ನು ಶ್ರೀಮಂತಗೊಳಿಸೋದು ಅಂತಲೇ ಇವತ್ತು ನಾವು ಯಾವ ವಿಷಯ ಇಟ್ಕೊಂಡು ಹೊಡೆದಾಡ್ತಾ ಇದ್ದೀವೋ ಏನೋ ಭಾರತ ಆ ಸ್ಥಾನಕ್ಕೆ ಬಂತು ಈ ಸ್ಥಾನಕ್ಕೆ ಬಂತು ಮೇಲೆ ಬಂತು ಕೆಳಗೆ ಬಂತು ಅನ್ನೋದು ಎಲ್ಲ ಜಗತ್ತನ್ನು ಅಳಿತಾ ಇರೋದು ಯಾವುದ್ರ ಮೇಲೆ ಅಂದರೆ ಒಂದೇ ಆ ದೇಶದ ಸಂಪತ್ತು ಏನು ಅನ್ನೋದಿದೆಯಲ್ಲ ಇದೇ ವಿಷಯನೇ ಅವತ್ತು ನಡೆದಿದ್ದು ಅಂತ ದುರ್ಯೋಧನ ಅವನಿಗೆ ಅಸೂಯೆ ಇದ್ದಿದ್ದು ಬೇರೆ ಆದರೆ ಅಸೂಯೆ ಸ್ಫೋಟಗೊಂಡಿದ್ದು ಯಾವಾಗ ಆದರೆ ರಾಜಸೂಯೆಯಾಗದ ಸಂಪತ್ತು ನೋಡಿ ಅಂತ ನಾವು ಅದನ್ನು ಸಂಚಿಕೆಯಲ್ಲಿ ನೋಡಿದ್ವಿ ಸಂಪತ್ತು ನೋಡಿ ಅಂತ ಪಾಂಡವರು ಏನು ಮಾಡ್ತಾ ಇದ್ರು ಅಂದರೆ ಮತ್ತೆ ತಮ್ಮ ರಾಜ್ಯವನ್ನು ಸಂಪತ್ ಭರಿತವಾಗಿಸಿಕೊಳ್ತಾ ಇದ್ರು ಅಷ್ಟಕ್ಕೆ ನಿಲ್ಲಿಸ್ತಿರಲಿಲ್ಲ ಅವರು ಸಂಪತ್ ಭರಿತವಾಗಿಸ್ಕೊಳ್ತಾ ಇದ್ರು ಮತ್ತೇನೋ ಮಾಡ್ತಾ ಇದ್ರು ಜಗತ್ತವರ ಅಧೀನ ಆಗ್ತಾ ಇತ್ತು ಎಲ್ಲರೂ ಅವ್ರ ಮಾತು ಕೇಳ್ತಾ ಇದ್ರು ಅಂತ ಅಂದ ಕೂಡಲೇ ಅದು ಹಾಸ್ತಿನಪುರದಲ್ಲಿ ಮತ್ತೆ ಗುಪ್ತ ಚಟುವಟಿಕೆಗಳು ಆರಂಭ ಆಗ್ತಾ ಇತ್ತು ಮತ್ತೆ ಶಕುನಿ ದಾಳ ಹಾಕ್ತಾ ಇದ್ದ ಇನ್ನೇನೋ ಒಂದು ಸಲಹೆ ಬರ್ತಾ ಇತ್ತು ಹಾಗಾಗಿ ಬಿ ಏನಾಗ್ತಿತ್ತು ಅಂದರೆ ಸ್ವಲ್ಪ ತಡೆದ ಯುದ್ಧ ಆಗ್ತಿತ್ತು